ಕೊಲೆ ನಡೆದು ಮೂರು ದಿನ ಆಗ್ತಿದೆ ಇವತ್ತು ಇಲ್ಲಿವರೆಗೆ 15 ಜನ ವಶಕ್ಕೆ ಪಡೆದಿರಲಿ ಪ್ರಮುಖರು ಏನಾದ್ರೂ ವಶಕ್ಕೆ ಪಡೆದಿರ ಯಾರಾದರೂ ಆರೋಪಗಳನ್ನು ಗೊತ್ತಾಗಿದೆಯಾ ಅಂತ ನೋಡಬೇಕು ಇನ್ನು ನಾನು ಈ ಹಂತದಲ್ಲಿ ನಾನು ಏನು ಹೇಳಲಾರೆ ತನಿಖೆ ನಡೆಯುತ್ತೆ ಕಾರ್ಯಕರ್ತರಿಗೆ ಸರಣಿ ರಾಜೀನಾಮೆಗಳನ್ನು ಕೊಡ್ತಾ ಇದ್ದಾರೆ ಸಹಜ ಅಲ್ರಿ ಆಕ್ರೋಶ ಇದೆ ತಿರ್ಕಣ್ಣಂತ ಪ್ರವೀಣ ಅತ್ಯಂತ ಅಮೂಲ್ಯವಾದಂತ ಆಸ್ತಿ ನಮ್ಮ ಸಂಘಟನೆಗೆ ಬಡತನ ಇದ್ದರೂ ಕೂಡ ಕಷ್ಟ ಇದ್ದರೂ ಕೂಡ ದೇಶಕ್ಕಾಗಿ ಧರ್ಮಕ್ಕಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಕಾರ್ಯಕರ್ತ ಹಿನ್ನೆಲೆಯಲ್ಲಿ ಅವನು ಕಳ್ಕೊಂಡಾಗ ನಮ್ಮ ಮನೆಯಲ್ಲೇ ಯಾರೋ ರಕ್ತ ಸಂಬಂಧಿಗಳನ್ನು ಕಳ್ಕೊಂಡಂಥ ಆಕ್ರೋಶ ದುಃಖ ಆಗ್ತದೆ ಹಾಗಾಗಿ ನಮ್ಮ ಕಾರ್ಯಕರ್ತರು ಅಂತ ಹೇಳಿದ್ರೆ ದೇಶಕ್ಕಾಗಿ ಸಮಾಜಕ್ಕಾಗಿ ಬದುಕು ಕೊಟ್ಟಂತವರು ಕಾಂಗ್ರೆಸ್ನ ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ ಹಾಗೆ ಪೇಡ್ ವರ್ಕರ್ಸ್ ಅಲ್ಲ ಬಿಜೆಪಿ ಅಲ್ಲಿ ಆರ್ಎಸ್ಎಸ್ ನಲ್ಲಿ ಕಾರ್ಯಕರ್ತ ಅಂತ ಹೇಳಿದ್ರೆ ದೊಡ್ಡ ಆಸ್ತಿ ಒಬ್ಬ ಕಾರ್ಯಕರ್ತ ಬೆಳಿಬೇಕಾದ್ರೆ ಬಹಳ ವರ್ಷ ಬೇಕಾಗಿರುತ್ತೆ ಇದ್ದಕ್ಕಿದ್ದಾಗ ಒಬ್ಬ ಕಾರ್ಯಕರ್ತನಿಗೆ ಅವಘಡ ಬಂದಾಗ ಸಹಜವಾಗಿ ಎಲ್ಲರಿಗೂ ಅನಿಸುತ್ತೆ ಆಕ್ರೋಶ ಭುಗಿಲೆದ್ದಿದೆ ಆ ರೀತಿಯಲ್ಲಿ ಎಲ್ಲ ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ ಹಾಗಂದ ಕೂಡಲೇ ಅವರೆಲ್ಲ ಸಿದ್ಧಾಂತದಿಂದ ಹೊರಗೆ ಹೋಗ್ತಾರೆ ಅಂತೇಳಲ್ಲ ಇದನ್ನ ವ್ಯವಸ್ಥೆಯ ಕಣ್ಣು ತೆರೆಸಬೇಕು ನಮ್ಮ ಆಕ್ರೋಶವನ್ನು ಈ ರೀತಿಯಲ್ಲಿ ಹೊರಗಾಕಿ ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅನ್ನುವಂಥ ಕಾಳಜಿಯಿಂದ ಅದು ಮಾಡ್ತಾ ಇದ್ದಾರೆ ಸರ್ಕಾರ ಇದನ್ನು ಅರ್ಥ ಮಾಡ್ಕೊಂಡಿದೆ ಗೃಹ ಇಲಾಖೆ ಅದನ್ನು ಅರ್ಥ ಮಾಡ್ಕೊಂಡಿದೆ ಅದರಂತೆ ನಾವು ಕಾರ್ಯನಿರ್ವಹಿಸ್ತೀವಿ ಸರ್ ಈಗ ನಾನು ಹೇಳ್ತೀನಿ ನಾವು ಅಸಹಾಯಕರಲ್ಲ ಸರ್ಕಾರ ಅಸಹಾಯಕವಾಗಿ ಕೆಲಸ ಮಾಡ್ತಾ ಇಲ್ಲ ತಾವು ನೋಡಿರ್ಬೋದು ಹಿಜಾಬಿನಿಂದ ಹಿಡಿದು ಎಲ್ಲ ಸಂಗತಿಗಳು ಇದೇ ಸಂದರ್ಭದಲ್ಲಿ ಬಂತು ಅವಾಗೆಲ್ಲ ಬಹಳ ಸಮರ್ಥವಾಗಿ ನಾವು ನಿಭಾಯಿಸಿದ್ದೀವಿ ಹುಬ್ಬಳ್ಳಿ ಗಲಭೆ ಇರ್ಬೋದು ಬೆಂಕಿ ಹೆಚ್ಚು ಕೆಲಸ ಮಾಡಿದ್ರು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಗಲಭೆ ಇರ್ಬೋದು ಶಿವಮೊಗ್ಗದಲ್ಲಿ ಹರ್ಷ ಹತ್ಯೆ ಇರ್ಬೋದು ಇಲ್ಲಿ ಚಂದ್ರು ಹತ್ಯೆ ಇರ್ಬೋದು ಇವೆಲ್ಲವೂ ಹಿಂದಿನ ಸರ್ಕಾರ ಆಗಿದ್ದರೆ ಯಾರೋ ಒಬ್ಬರಿಬ್ಬರ ಮೇಲೆ ಎಫ್ ಐ ಆರ್ ಹಾಕೊಂಡು ಕೈ ತೊಳ್ಕೊಳ್ತಿತ್ತು ವೀಕ್ ಸೆಕ್ಷನ್ ಹಾಕ್ತಾ ಇತ್ತು ನಿಮ್ಗೆ ಗೊತ್ತಿದೆ ಶಿವಮೊಗ್ಗದಲ್ಲಿ ಪಿ ಎಫ್ ಐ ರ್ಯಾಲಿ ಆಯಿತು ವಾಪಸ್ ಹೋಗ್ತಾ ವಿಶ್ವನಾಥ್ ಶೆಟ್ಟಿಯನ್ನು ಕಡ್ದು ಹಾಕಿ ಹೋದರು ಇದೇ ದಕ್ಷಿಣ ಕನ್ನಡದ ಭಾಗದಿಂದ ಬಂದಿರತಕ್ಕಂಥ ಆ ಪಿ ಎಫ್ ಐ ಕಾರ್ಯಕರ್ತರು ಅವ್ರ ಮೇಲೆ ಒಂದು ವೀಕ್ ಸೆಕ್ಷನ್ ಹಾಕಿದ್ರು ಒಂದು ತಿಂಗಳೊಳಗೆ ಹೊರಗೆ ಬಂದರು ಅವರೆಲ್ಲರೂ ಆಮೇಲೆ ಸಿದ್ದರಾಮಯ್ಯ ಸರ್ಕಾರ ಅವರದು ಕೇಸನ್ನು ವಿಡ್ರಾ ಮಾಡ್ಕೊಳ್ತು ಇವತ್ತು ಹಾಗಾಗ್ತಾಯಿಲ್ಲ ಭಾಳ ಗಂಭೀರವಾಗಿ ಎಲ್ಲ ಪ್ರಕರಣವನ್ನು ತೊಗೊಂಡಿದ್ದೀವಿ ಎಫ್ ಐ ಆರ್ ಹಾಕ್ತಾ ಇದ್ದೀವಿ ಅವ್ರಿಗೆ ಶಿಕ್ಷೆ ಆಗುವ ಹಾಗೆ ನೋಡ್ತಾ ಇದ್ದೀವಿ ನಿಮ್ಗೆ ಹೇಳ್ತೇನೆ ಯಾವತ್ತೂ ಎಂದೆಂದೂ ಇಲ್ಲದಿದ್ದ ರೀತಿಯಲ್ಲಿ ಈ ರೀತಿಯ ಕೃತ್ಯಗಳು ನಡೆದಾಗ ಸರ್ಕಾರ ಆದ್ಯತೆಯನ್ನು ಕೊಟ್ಟು ಇದನ್ನು ಮಾಡ್ತಾಯಿದೆ ಸರಿಯಾದಂಥ ಡೈರೆಕ್ಷನ್ ನಾವು ಕೊಟ್ಟಿದ್ದೇವೆ ಪೊಲೀಸರಿಗೆ ಮತ್ತು ಪೊಲೀಸರು ಇದನ್ನ ಅರ್ಥ ಮಾಡ್ಕೊಂಡು ಫ್ರೀ ಹ್ಯಾಂಡ್ ಕೊಟ್ಟಿದ್ದರಿಂದಾಗಿ ಅವರು ಎಲ್ಲ ರೀತಿ ಕಾನೂನು ಕ್ರಮವನ್ನು ತಗೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕೂಡ ಅದೇ ರೀತಿ ಆಗುತ್ತೆ ದಯವಿಟ್ಟು ಸಹಕಾರ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ